ನಾನು ಹಿಟ್ ಅಂಡ್ ರನ್ ಮಾಡಿಲ್ಲ, ನಾನೇ ಆಸ್ಪತ್ರೆಗೆ ಕರೆದುಕೊಂಡು ಹೋದೆ, ನನಗೂ ಜೀವಗಳ ಬೆಲೆ ಗೊತ್ತಿದೆ, ನನಗೂ ಮನುಷ್ಯತ್ವ ಇದೆ ಅಂತ ಆಕ್ಸಿಡೆಂಟ್ ಆ ಸಂದರ್ಭ ನೆನೆಸಿಕೊಂಡು ನಟ ನಾಗಭೂಷಣ್ ಭಾವುಕರಾಗಿದ್ದಾರೆ. ಅಪಘಾತದ ಬಗ್ಗೆ ಇವತ್ತು ಅವರು ಮಾಹಿತಿಯನ್ನು ಕೊಡ್ತಾ ಇದ್ರು, ಡೀಟೇಲ್ಸ್ ಮಾತನಾಡಿದ್ದಾರೆ. ಮಾಧ್ಯಮಗಳ ಮುಂದೆ ಅವರು ಮಾತನಾಡಿರುವಂಥದ್ದು ನಟ ನಾಗಭೂಷಣ್ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು FIR ಕೂಡ ದಾಖಲಾಗಿರುತ್ತೆ. ಅವರನ್ನು ಸ್ಟೇಷನ್ಗೂ ಕೂಡ ಕರೆಸಿ ವಿಚಾರಣೆ ನಡೆಸುವಂತಹ ಕೆಲಸವನ್ನು ಪೊಲೀಸರು ಕೂಡ ಮಾಡಿದರು. ತದನಂತರ ಅವರಿಗೆ ಸ್ಟೇಷನ್ ಬೇಲ್ ಕೂಡ ಸಿಕ್ಕಿರುವಂಥದ್ದು. ಇದೇ ಮೊದಲ ಬಾರಿಗೆ ಮಾಧ್ಯಮಗಳ ಮುಂದೆ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅಪಘಾತದಿಂದ ಮೆಂಟಲಿ ತುಂಬ ನನಗೆ ನೋವಾಗಿದೆ, ಕುಸಿದು ಹೋಗಿದ್ದೇನೆ ಅನ್ನೋ ನಿಟ್ಟಿನಲ್ಲಿ ಅವರು ಮಾತನಾಡಿರುವಂಥದ್ದು. ಹಿಟ್ ಅಂಡ್ ರನ್ ನಾನು ಮಾಡಿಲ್ಲ, ಅವರನ್ನು ಆಸ್ಪತ್ರೆಗೆ ನಾನೇ ಕರೆದುಕೊಂಡು ಹೋದೆ, ಆದರೆ ಒಂದು ಅಮಾಯಕ ಜೀವ ಇಲ್ಲಿ ಬಲಿಯಾಗಿತ್ತು. ಪ್ರೇಮ ಅನ್ನೋರು ಮೃತಪಟ್ಟಿದ್ದರು, ಕುಟುಂಬದ ಆಕ್ರಂದನ ಕೂಡ ಮುಗಿಲು ಮುಟ್ಟಿತ್ತು. ಹೀಗಾಗಿ ನಾಗಭೂಷಣ್ ಸ್ವತಃ ಅವರೇ ಹೇಳಿಕೊಂಡಂತೆ ತನಗೆ ತುಂಬ ನೋವಾಗಿದೆ, ನಾನು ಸ್ವಇಚ್ಛಾ ಹೇಳಿಕೆಯನ್ನು ಕೊಟ್ಟಿದ್ದೇನೆ, ಮನುಷ್ಯತ್ವ ಇದೆ, 25 ವರ್ಷಗಳ ಹಿಂದೆ ನನ್ನ ತಂದೆಯೂ ಕೂಡ ಅಪಘಾತದಲ್ಲಿ ನಾನು ಕಳೆದುಕೊಂಡಿದ್ದೇನೆ, ನನಗೂ ಆ ನೋವು ಅರ್ಥ ಆಗುತ್ತೆ, ಹಿಟ್ ಅಂಡ್ ರನ್ ಅಂತ ಮಾತನಾಡಬೇಡಿ, ನಗಿಸ್ತೇನೆ, ಅಳಿಸೋಕೆ ನನಗೆ ಇಷ್ಟ ಇಲ್ಲ. ನಡೆದ ದುರ್ಘಟನೆಯ ಬಗ್ಗೆ ಅವರು ಡೀಟೇಲ್ಸ್ ಕೊಟ್ಟಿರುವಂಥದ್ದು. ನಾಗಭೂಷಣ್ ಕಣ್ಣೀರನ್ನು ಹಾಕಿದ್ದಾರೆ. ಆರ್ಆರ್ ನಗರದಿಂದ ಕೋಣನಕುಂಟೆಗೆ ಹೋಗ್ತಾ ಇದ್ದೆ, ಪೊಲೀಸ್ ಠಾಣೆಯಲ್ಲೂ ಕೂಡ ಇದೇ ಹೇಳಿಕೆಯನ್ನು ನಾನು ಕೊಟ್ಟಿದ್ದೇನೆ. ನಾನು ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದೆ ಅನ್ನೋ ನಿಟ್ಟಿನಲ್ಲಿ ಆಕ್ಸಿಡೆಂಟ್ ಏನಾಗಿತ್ತು ಅದರ ಬಗ್ಗೆ ಅವರು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಅವ್ರನ್ನ ನಾನು ಹೇಳಕ್ ಬಿಸಾಡಿದೆ, ಯಾಕೆಂತಂದ್ರೆ ಸದಟ್ ನನ್ನ ಕಾರಲ್ಲೇ ಅವ್ರನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋದಲ್ಲ ಅನ್ನೋ ಉದ್ದೇಶದಿಂದ. ಸೊ ನೀವು ಆಲ್ರೆಡಿ ನಾವು ಕೆಲವು ಕಡೆ ಪೂರ್ತಿ ಬಂಪರೇ ಬಿಚ್ಚೋಗಿದೆ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರಿ ಅಂದರೆ ಅದು ನಾನೇ ಹೇಳ್ದಾಕಿರೋದು ಆ ಪೂರ್ತಿ ಬಂಪರ್ನ. ಸೊ ದಟ್ ನಾನೇ ಅವ್ರನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋದಲ್ಲ ಅಂತ. ಫಸ್ಟು ಲೇಡಿ ಅವ್ರನ್ನ ರಕ್ತ ಬರ್ತಾ ಇತ್ತು, ನಾನು ಅವ್ರನ್ನ ಮಳ್ಳಿಗೆ ಹಾಕ್ಕೊಂಡು ತಕ್ಷಣ ಅವ್ರನ್ನ ಹಾಗೇನಾಗಲ್ಲ ಏನಾಗಲ್ಲ ಅಂತ ಹೇಳ್ತಾ ಇದ್ದೆ. ತಕ್ಷಣ ಇಲ್ಲಿ ಹತ್ರದ ಹಾಸ್ಪಿಟ್ಲ್ ಯಾವುದಿದೆ ಅಂತ ಕೇಳಿದೆ, ಅಲ್ಲಿ ಯಾರೋ ಆಸ್ತ್ರ ಹಾಸ್ಪಿಟ್ಲ್ ಇದೆ ಅಂತ ಹೇಳಿದ್ರು. ತಕ್ಷಣ ಅಲ್ಲಿಂದ ಕರ್ಕೊಂಡೋಗಿ ಒಬ್ರು ಆಟೋದವ್ರು ಬಂದರು, ಆಟೋದವ್ರನ್ನ ಅಲ್ಲಿ ಕೂರಿಸ್ದೆ, ಅವ್ರ ಆಟೋದವ್ರು ಮಲಗಿಸ್ದೆ ಹಚ್ಚಿ. ಆಮೇಲೆ ಅವರಿದ್ದರು, ಅವ್ರು ಕೇಳಿದೆ ನಿಮ್ಗೆ ಏನಾಗಬೇಕು ಅವರು ಅಂತ. ಮಿಸ್ಸಸ್ ಅಂತಂದರು, ಸರ್ ಬನ್ನಿ ನೀವು ಅಂತ ಅವ್ರನ್ನ ಆಟೋದ್ರ ಮುಂದೆ ಕೂರಿಸ್ದೆ. ಅವ್ರನ್ನ ಕಳಿಸಿ ನಾನು ಹಿಂದ್ಗಡೆ ಇನ್ನೊಂದು ಕಾರು ಬಂತು, ಇನ್ನೊಂದು ಕಾರಲ್ಲಿ ನನ್ನನ್ನು ಅಲ್ಲಿ ಡ್ರಾಪ್ ಮಾಡಿದ್ರು ಹಾಸ್ಪಿಟ್ಲ್ ಹತ್ರ. ಸೊ ನಾನೇ ಹಾಸ್ಪಿಟ್ಲಿಗೆ ಹೋದೆ, ಹಾಸ್ಪಿಟ್ಲ್ಗೆ ನಾನೇ ಸೇರಿಸ್ದೆ. ಅಷ್ಟೊತ್ತಾಗಲಿ ನಾನು ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ನಾನೇ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದೆ ನನ್ನ ಕಡೆಯಿಂದ ಈ ಥರದ್ದು ಒಂದು ಆಕ್ಸಿಡೆಂಟ್ ಆಗಿದೆ ಅಂತ. ಓ ಅದಾದಮೇಲೆ ಅವರು ಟ್ರೀಟ್ಮೆಂಟ್ ಎಲ್ಲ ಶುರು ಮಾಡಿದ್ರು. ಅಷ್ಟೊತ್ತು ಆಲ್ರೆಡಿ ಇಲ್ಲಿ ಅವ್ರ ಲೇಡಿ ಹೋಗ್ಬಿಟ್ಟಿದ್ರು ಅಂತ ಹೇಳಿದ್ರು. ನನಗೆ ಆಲ್ರೆಡಿ ಅಷ್ಟೊತ್ತು ಆಲ್ರೆಡಿ ನನಗೆ ನನ್ನ ಮನಸ್ಸಿಗೆ ಒಪ್ಪಿಸ್ತೋಗಿದ್ದೆ. ಇವ್ರದ್ದು ವೈಟಲ್ಸು ಎಲ್ಲ ಚೆಕ್ ಮಾಡ್ತಾಯಿದ್ರು. ಅಷ್ಟೊತ್ತಿಗೆ ಪೊಲೀಸರು ಬಂದರು, ಪೊಲೀಸರು ಬಂದು ನನ್ನನ್ನು ಕರ್ಕೊಂಡೋಗಿ ಪ್ರೊಸೀಜರ್ ಏನಿದೆ ಮಾಡಿದ್ರು. ಫಸ್ಟು ಕುಡ್ದಿದೆಯಾ ಏನು ಅಂತ ಕೇಳಿದ್ರು. ಇಲ್ಲ ಸರ್ ಅಂತಂದೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಸಿದ್ರು, ಅವ್ರ ಕಡೆಯವ್ರು ಯಾರೋ ಬಂದರು, ಅವ್ರ ಕಡೆಯವ್ರು ಯಾರೋ ಬರೋವರೆಗೂ ವೆಯ್ಟ್ ಮಾಡಿಸಿ ಅವ್ರ ಮುಂದೆನೆ ನಿಲ್ಲಿಸಿ ನನಗೆ ಆ ಮೀಟ್ರಲ್ಲಿ ಟೆಸ್ಟ್ ಮಾಡಿಸಿದ್ರು. 0 ಅಂತ ಬಂತು. ಆ 0 ಅಂತ ಬಂದಾದ್ಮೇಲೂ ಇಲ್ಲ ಒಂದು ಕೆಲಸ ಮಾಡಿ ನೀವು ಬ್ಲಡ್ ಟೆಸ್ಟ್ ಕೂಡ ಮಾಡಿಸ್ಕೊಂಬಿಡಿ ಅಂತಂದರು. ಸರಿ ಸರ್ ಆಯಿತು ಅಂತೇಳಿ ಅವತ್ತು ರಾತ್ರಿ ಹೋಗಿ ಬ್ಲಡ್ ಟೆಸ್ಟ್ ಕೂಡ ಮಾಡಿಸ್ಕೊಂಡು ಬಂದೆ. ಸೊ ಇದು ಹೋಲ್ ನೈಟ್ ಅಲ್ಲಿತ್ತು. ಬೆಳಿಗ್ಗೆ ಒಂದು ಬೆಳಿಗ್ಗೆ ಎಲ್ಲ ಇನ್ಸ್ಪೆಕ್ಟರ್ ಬಂದರು. ಸೊ ಸ್ಟೇಷನ್ ಜಾಮೀನ್ ಮೇಲೆ ನನ್ನನ್ನು ಬಿಡುಗಡೆ ಮಾಡಿದ್ರು. ಇದು ನಡೆದದ್ದು. ಒಂದೇನಂತಂದರೆ ಈಗ ಅಂದರೆ ನಾನು ಒಂದು ಅಂದರೆ ನಾನು ತುಂಬ ಕೆಲವು ವಿಷಯಗಳನ್ನ ನಾನು ನೋಡಿದ್ರಿಂದ ಹೇಳ್ತಾ ಇದ್ದೀನಿ ಅಂದರೆ ನಾನು ಆ ಕ್ಷಣದಲ್ಲಿ ಒಬ್ಬ ಮನುಷ್ಯನಾಗಿ ನಾನು ಏನು ಮಾಡೋಕ್ಕೆ ಸಾಧ್ಯ ಅದನ್ನು ನಾನು ಮಾಡಿದೆ. ನಾನೆಲ್ಲೂ ಓಡೋಗಲಿಲ್ಲ ಆ ಕ್ಷಣದಲ್ಲಿ. ನನ್ನದು ಪೂರ್ತಿ ಇದೇನಿತ್ತು ಅಂತಂದರೆ ಹೇಗಾದರೂ ಮಾಡಿ ಆ ಜೀವಗಳನ್ನ ಉಳಿಸ್ಕೋಬೇಕು ಅನ್ನೋದೇ ಇತ್ತು. ಯಾಕಂದರೆ ನನಗೆ ನೋವು ಗೊತ್ತಿದೆ ಈಗ ಅವರು ಅಂದಿರುವ, ಯಾಕಂದರೆ ನನಗೆ ನೋವಿದೆ ಹೌದು, ಬಟ್ ನನ್ಗೆ ಅರಿವಿದೆ ಅಂದರೆ ನನಗಿಂತ ಜಾಸ್ತಿ ನೋವು ಅವ್ರಿಗಿದೆ ಅಂತ. ಯಾಕಂದರೆ ಇದೇ ಥರ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನನ್ನ ತಂದೆನ ಆಕ್ಸಿಡೆಂಟಲ್ಲಿ ಕರ್ಕೊಂಡು ನಾನು ಸುಮಾರು ಒಂದು 25 ವರ್ಷ 26 ವರ್ಷ ಇವತ್ತರೆಗೂ ನಮ್ಮ ಆಕ್ಸಿಡೆಂಟ್ ಮಾಡಿದವನು ಯಾರು ಅಂತ ಗೊತ್ತಿಲ್ಲ.
ಪ್ರತಿ ಗೌರಿ ಹಬ್ಬ ಬಂದಾಗಲೂ ನನಗೆ ಗೌರಿ ಹಬ್ಬ ದಿನ ನಮ್ಮ ತಂದೆ ಸತ್ತದ್ದು, ಪ್ರತಿ ಗೌರಿ ಹಬ್ಬ ದಿನ ಬಂದಾಗಲೂ ನನಗೆ ಅದೇ ನೆನಪಾಗುತ್ತೆ. ಸೊ ನನಗೆ ಗೊತ್ತಿದೆ ಅವ್ರ ದುಃಖ ಏನು ಅಂತ. ಇವತ್ತರ್ಗೂ ಆ ಡ್ರೈವರ್ ಯಾರು ಅಂತ ನನಗೆ ಗೊತ್ತಿಲ್ಲ. ಇಲ್ಲಿ ಅಟ್ಲೀಸ್ಟ್ ನನಗೊಂದು ಅವಕಾಶ ಇದೆ ಅಟ್ಲೀಸ್ಟ್. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.